ಇದೆ ಏನಕ್ಕೆ ಅದನ್ನು ಹೈಕಮಾಂಡ್ ಯೋಚನೆ ಮಾಡ್ತಾರೆ ಈಗ ಈಗ ಯಾವ್ದು ಯೋಚನೆ ಮಾಡ್ಬೇಕೀಗ ಅದನ್ನ ಯಾರು 17 ಜನ ಈಗ ಶಾಸಕರು ರಾಜೀನಾಮೆ ಕೊಟ್ಟು ಮಂತ್ರಿಗಳಾಗಿದ್ದಾರೆ ಬಹುತೇಕ ಮಂತ್ರಿಗಳಾಗಿದ್ದಾರೆ ಬಹುತೇಕ ಎಲ್ಲಕ್ಕ ಚುನಾವಣೆಯಲ್ಲಿ ಮತ್ತೆ ಬಂದು ಗೆದ್ದು ಮಂತ್ರಿಗಳಾಗಿ ಕೆಲವು 7 ವರ್ಷಗಳಿಂದ ಕೂಡ ಕೆಲಸ ಮಾಡಿದ್ದಾರೆ ಅವ್ರು ಯೋಚನೆ ಮಾಡ್ಬೇಕು ಅವ್ರ ಯಾರನ್ನು ಕೂಡ ಅವರು ಕಡೆಗಾಣಿಸಬಾರ್ದು ವಿಶ್ವಾಸಕ್ಕೆ ತಗೊಂಡೆ ಅವರು ಈಗ ಕಾರಣ ಅದ್ರ ಬಗ್ಗೆ ಆತರ ಯಾಕೆ ನನಗೆ ಗೊತ್ತಿರಿ ಅದೆಲ್ಲ ಅದೆಲ್ಲ ನನಗೆ ನನ್ನ ಮಟ್ಟಕ್ಕೆ ಅವೆಲ್ಲ ಚರ್ಚೆ ಆಗ್ತಕ್ಕಂತಲ್ಲ ಸರ್ ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿದರೆ ಅಂದ್ರೆ ಅದೇ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಅಲ್ಲ ಅದು ಬೇರೆ ಹೈಕಮಾಂಡ್ ಯೋಚನೆ ಮಾಡ್ಬೇಕು ಅದನ್ನ ಅದರ ಆಗು ಹೋಗುಗಳೆಲ್ಲದೂ ಕೂಡ ಯಡಿಯೂರಪ್ಪನವರು ಆದಮೇಲೆ ಮತ್ತೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥದ್ದನ್ನ ಅವರು ತುಂಬಾ ಚರ್ಚೆ ಮಾಡಿ ಅವರು ಹೈಕಮಾಂಡ್ ಅದು ರಾಜ್ಯದ ಅಧ್ಯಕ್ಷರಿದ್ದಾರೆ ಮತ್ತೆ ಇಲ್ಲಿ ಹೋಗಿರ್ತಕ್ಕಂಥವ್ರು ಬಹಳ ಪ್ರಮುಖವಾದಂಥ ಸಂತೋಷ್ ಇದ್ದಾರೆ ಅಲ್ಲಿ ಸಂಘಟಕ ಎಸಿ ಸಂಘಟಕ ಕಾರ್ಯದರ್ಶಿಯಾಗಿ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಇದ್ದಾರೆ ಅಲ್ಲಿ ಮತ್ತೆ ಇಲ್ಲಿ ಇನ್ನೂ ಹಿರಿಯ ಬಿಜೆಪಿ ಮುಖಂಡರುಗಳಿದ್ದಾರೆ ಎಲ್ಲರೂ ವಿಶ್ವಾಸ ತಗೊಂಡು ಚರ್ಚೆ ಮಾಡಿ ಹೈಕಮಾಂಡ್ ಒಂದು ಡಿಸಿಷನ್ ಕೊಡ್ತಾರೆ ಈಗ ದಲಿತ ಸಮುದಾಯಕ್ಕೂ ಸಿಎಂ ಈಗ ಅದು ಬೇರೆ ವಿಚಾರ ಅದೆಲ್ಲ ಪ್ರಸ್ತಾಪ ಮಾಡಬಾರ್ದು ಈಗ ಸುಮ್ಮನೆ ಸಂಬಂಧಪಟ್ಟೇ ಇರ್ತಕ್ಕಂಥ ವಿಚಾರನ ತರಬಾರ್ದು ಈಗ ಅದು ತರಬಾರ್ದು ಈಗ ನಿಮ್ಮ ಮುಂದಿರೋದೇನು ಮುಖ್ಯಮಂತ್ರಿ ಯಾರಾಗ ಹೇಗೆ ಮಾಡಬೇಕು ಅನ್ನೋಂಥ ಪ್ರಶ್ನೆ ಅಲ್ವೇ ಇದನ್ನು ಅವರು ಎಲ್ಲರ ಜೊತೆಲೂ ಕೂಡ ಸಮಾಲೋಚನೆ ಮಾಡಿ ಡಿಸಿಷನ್ ತಗೋತಾರೆ ಹೊರತು ಒಬ್ಬರಿಬ್ಬರು ತಗೊಳ್ಳೋದಿಲ್ಲ ಹೈಕಮಾಂಡ್ ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಈ ಮೆಸೇಜ್ ಯುವಕರು ಅಂತ ಹೇಳಿದ್ರೆ ಅದು ಯಾರಿಗೆ ಆದ್ಯತೆ ಕೊಡಬೇಕು ಯಾರಾಗಬೇಕು ಹೇಗಾಗಬೇಕು ಅನ್ನೋಂಥದ್ದನ್ನು ಹೈಕಮಾಂಡ್ ಯೋಚನೆ ಮಾಡಿ ಡಿಸಿಷನ್ ಮಾಡ್ತಾ ಅದು ರಾಷ್ಟ್ರೀಯ ಪಕ್ಷ ಬಿಜೆಪಿ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಈ ಥರ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನು ಬದಲಾಯಿಸಿ ಹೊಸ ಮುಖ್ಯಮಂತ್ರಿಯನ್ನು ಮಾಡುವಾಗ ಇದೆಲ್ಲ ಕೂಡ ಆಲೋಚನೆ ಮಾಡಿ ತುಂಬ ಇದರಲ್ಲಿ ಯೋಚನೆ ಮಾಡಿ ಮಾಡ್ತಕ್ಕಂಥ ಜವಾಬ್ದಾರಿ ಅವರಿಗಿದೆ ಅದನ್ನು ಭಾಳ ಎಚ್ಚರಿಕೆಯಿಂದ ಮಾಡ್ತಾರೆ ಅವರು ಇದನ್ನು ಮಕ್ಕಳಾಡ್ಕೆ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಹೈಕಮಾಂಡ್ಗೆ ಕೇಂದ್ರ ಸರ್ಕಾರಕ್ಕೆ ನಾನು ಬಿಜೆಪಿಲಿ ಸಲಹೆ ಕೊಡ್ತಕ್ಕಂಥ ಪರಿಸ್ಥಿತಿಲಿಲ್ಲ ನಾನು ಹೆಚ್ಚಿನ ಸಮಯ ಪೂರ್ಣ ಸಮಯ ಉಪಯೋಗಿಸ್ಕೊಂಡೆ ಕಾಂಗ್ರೆಸ್ಸಲ್ಲಿ ಅಲ್ವೇ ನಾನು ಇತ್ತೀಚೆಗೆ ಸೇರಿದತ್ತವನು ಕಾಂಗ್ರೆಸ್ಸಿಂದ ಅನ್ಯಾಯ ಆಗಿದೆ ಅನ್ಸೆರ್ಮೋನಿಯಸ್ ಆಗಿ ನನ್ನನ್ನು ತೆಗೆದ್ರು ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಸೌಜನ್ಯಕ್ಕೂ ನನ್ನ ಹತ್ರ ಕರೆದು ಮಾತಾಡಲಿಲ್ಲ ಅವನಿಗಿಂತ ಹಿರಿಯ ಮುಖಂಡರಾದರೂ ಕೇಂದ್ರ ಸರ್ಕಾರದಲ್ಲಿ ನಾನು 5 ಬಾರಿಯಾಗ ಲೋಕಸಭೆಗೆ ಆಯ್ಕೆಯಾಗಿ ಸಚಿವನಾಗಿದ್ದಾಗಲೂ ಕೂಡ ನನಗೆ ಒಂದು ನ್ಯಾಷನಲ್ ಎಕ್ಸ್ಪೋಜರ್ ಸಿಕ್ಕಿ ಅಷ್ಟು ಅನುಭವ ಇರ್ತಕ್ಕಂಥವನು ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ನಾನು ಕಂದಾಯ ಸಚಿವನಾಗಿದ್ದಾಗಲೂ ಕೂಡ ನನ್ನ ಕೈ ಬಿಡಬೇಕಾದ್ರೆ ಸೌಜನ್ಯಕ್ಕಾದರೂ 5 ನಿಮಿಷನೂ 1 ನಿಮಿಷನೂ ಕೂಡ ನನ್ನ ಮಾತನಾಡದೆ ನನ್ನ ಸ್ಥಾನಕ್ಕೆ ಇನ್ನೊಬ್ಬ ದಲಿತನ ಮಂತ್ರಿ ಮಾಡಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಮಗನ್ನ ನಾನು ಮಲ್ಲಿಕಾರ್ಜುನ ಖರ್ಗೆಯವರ ಮಟ್ಟಕ್ಕೆ ಇರ್ತಕ್ಕಂಥ ನಾಯಕನನ್ನು ರಾಜಕಾರಣಿನ ನೀವು ತೆಗೆದು ಒಬ್ಬ ಅವರ ಮಗನ ತಂದು ನೀವು ಪಿತೂರಿ ಮಾಡಿ ಕೂರಿಸ್ತಿರಲ್ಲ ನಾನು ಇದನ್ನು ಪ್ರತಿಭಟಿಸ್ಬೇಕಾಯ್ತು ಎಲ್ಲ ಒಂದಾದ್ರೆ ಇವರು ಮಲ್ಲಿಕಾರ್ಜುನ ಖರ್ಗೆ ಮಹದೇವಪ್ಪ ಪರಮೇಶ್ವರ ಎಲ್ಲ ಒಂದು ಯಾರು ಕೂಡ ಇದಾವ ಏನು ಮಾಡಬೇಕಾಗ ನಮ್ಮ ಸ್ವಾಭಿಮಾನ ಮರ್ಯಾದೆ ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಮಗ ಮಂತ್ರಿ ಆದಾಗ ಅಲ್ಲಿ ಬಂದು ನೀನು ತೆಗೆದು ಮಾನ್ಯ ಸಿದ್ದರಾಮಯ್ಯನವರು ಸೌಜನ್ಯಕ್ಕಾದರೂ ಕೂಡ ನನ್ನನ್ನು ಮಾತನಾಡ್ತಾ ನನಗೆ ಅವಮಾನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಮಾಡಿದ್ರೆಲ್ಲ ನಾನು ಕೇಳಲೇಬೇಕಾಯ್ತಲ್ಲ ನನಗೆ ಆಕ್ರೋಶ ಕೋಪ ಬರಲ್ವಾ ಸ್ವಾಭಿಮಾನದ ಪ್ರಶ್ನೆ ಅಲ್ವ ನನಗೆ ನಾನು ಅತ್ಯಂತ ಹಿರಿಯ ರಾಜಕಾರಣಿ ಆಗಿರಲಿಲ್ವ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಹುದ್ದೆಗಳಲ್ಲೂ ದುಡಿದಿರ್ತಕ್ಕಂಥವ್ರು ನಾನು ಪಕ್ಷದ ಅಧ್ಯಕ್ಷಗಿರಿ ಒಂದು ಬಿಟ್ಟರೆ ಪಕ್ಷದ ಉಪಾಧ್ಯಕ್ಷರಾಗಿದ್ದವನು ಪ್ರಧಾನ ಕಾರ್ಯದರ್ಶಿ ಆಗಿದ್ದವನು ಖಜಾಂಚಿಯಾಗಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಇದ್ದವನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದವನು ಎಐಸಿಸಿ ಮೆಂಬರು ನನ್ನ ಇಷ್ಟು ನೀವು
ತಿರಸ್ಕಾರ ಮಾಡಿ ತೆಗೆದ್ರಲ್ಲ ನೀನು ಯಾರು ಕೂಡ ನನಗೆ ಯಾವುದೇ ರೀತಿ ಅದು ಎಕ್ಸೆಪ್ಟ್ ಚಾರ್ಜ್ ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರು ಬಿಟ್ಟರೆ ನಾನು ಆಸ್ಕರ್ ಫರ್ನಾಂಡಿಸ್ ಇದೇ ಹೇಳಿದೆ ನಾನು ಹೇಗಿರ್ಬೇಕು ಯಾವ ಮುಖ ಹೊತ್ಕೊಂಡು ಹೋಗ್ಲಿ ಸದನಕ್ಕೆ ಯಾವ ಮುಖ ಹೊತ್ಕೊಂಡು ಪಕ್ಷದಲ್ಲಿ ಇರಲಿ ಇವರೆಲ್ಲ ವಿರೋಧ ಅಲ್ಲ ನನಗೆ ಯಾವ ಕಾರಣಕ್ಕೆ ಏನು ಗೊತ್ತಿಲ್ಲ ನಾನು ಯಾರನ್ನು ಕೂಡ ಅವ್ರಿಗೆ ಯಾರ ಬಗ್ಗೆ ಚಕಾರ ಎತ್ತು ಅನ್ನಲ್ಲ ಕಾಂಗ್ರೆಸ್ಸಲ್ಲಿ ವಿರೋಧ ಮಾಡಿದ್ದೆ ಆದರೂ ನನಗೆ ಇಷ್ಟೌಮಾನ ಮಾಡಿದ್ರು ನಾನು ಏನು ಮಾಡಬೇಕಾಯ್ತು ಆದ್ದರಿಂದ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ ಇದನ್ನು ಪ್ರತಿಭಟಿಸಿ ನಾನು ಬಂದು ಕ್ಷೇತ್ರದ ಜನತೆಯಲ್ಲಿ ನಾನು ಸ್ವಾಭಿಮಾನ ಸಮಾವೇಶ ಮಾಡಿ ಅವರ ಅಭಿಪ್ರಾಯ ಕೇಳಿ ನಾನು ಬಿ ಜೆ ಪಿಗೆ ಇತ್ತೀಚೆಗೆ ಬಂದಿರೋನು ನನ್ನ ಉಪಚುನಾವಣೆಯಲ್ಲಿ ಯಾವ ರೀತಿ ಮಾಡಿದ್ರು ಸಿದ್ದರಾಮಯ್ಯ ಮಹಾದೇವಪ್ಪ ಎಲ್ಲ ಸೇರಿ ಅವ್ರ ಪಕ್ಷಕ್ಕೆ ನನ್ನ ಮೇಲೆ ನಿಲ್ತಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಇರಲಿಲ್ಲರಿ ದಳದವನ್ನ ದಳದ ಅಧ್ಯಕ್ಷನ ನನ್ನ ಮೇಲೆ ಚುನಾವಣೆ ನಿಂತಿದ್ದಂಥ ಕೇಶವಮೂರ್ತಿನ ದಳದ ಅಧ್ಯಕ್ಷರ ರಾಜೀನಾಮೆ ಕೊಟ್ಟು ಕ್ಯಾಂಡಿಡೇಟ್ ಮಾಡ್ತಾರೆ ತಾವು ಚೀಫ್ ಮಿನಿಸ್ಟರ್ ಆಗಿ ಮಹಾದೇವಪ್ಪ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿ ಧ್ರುವನಾರಾಯಣ ಸಂಸತ್ ಸದಸ್ಯರಾಗಿ ಎಲ್ಲರೂ ಕೂಡ ನನಗೆ ಉಪಚುನಾವಣೆಯಲ್ಲಿ ಎಷ್ಟು ಮೇಲ್ ಬಿದ್ದರು ಅಂತ ಹೇಳಕ್ಕೆ ಆಯಿತು ನಾನು ಸೋತು ಒಪ್ಕೊಂಡೆ ಅವತ್ತೇ ಹೇಳಿದೆ ಸಿದ್ದರಾಮಯ್ಯ ನೀವು ಬನ್ನಿ ಚುನಾವಣೆ ನಿಲ್ಲಿ ನಾನು ನೋಡ್ತೀನಿ ನನ್ನ ಅನುಭವದ ಮೇಲೆ ನಾನು ನೋಡಿತ್ತು ನೋಡ್ಕೋತೀನಿ ನಿಮಗೆ ಅಂತ ಹೇಳಿ ಏನಾಯ್ತು ನಿಮ್ಮ ರಿಸಲ್ಟು ಎಲ್ಲ ನೀವು ಸೋತ್ರಿ 36 ವರ್ಷದಿಂದ ಮಂತ್ರಿಗಳೆಲ್ಲ ಉದುರೋದ್ರು ಸರ್ಕಾರ ಹೋಯ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ 25 ಸ್ಥಾನ ಹೋಯ್ತು ನಿಮಗೆ ಕಳ್ಕೊಂಡ್ರಲ್ವಾ ಆದರೆ ಯಾಕೆ ಹೇಳಿದ್ರೆ ನಾನು ಬಂದ ಮೇಲೆ ಇವತ್ತು ಬಿ ಜೆ ಪಿಗೆ ಬಂದ ಮೇಲೆ ಯಡಿಯೂರಪ್ಪನವರೇ ಸ್ವಾಗತ ಮಾಡಿದವರು ಮನೆಗೆ ಬಂದು ಕರ್ಬಂದು ಹೇಳಿ ಕರ್ಕೊಂಡು ಸೇರಿಸ್ಕೊಂಡವರು ಅನಂತರ ನಾನು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ನಾನು ಒಪ್ಪಿ ನಾನು ಬಿ ಜೆ ಪಿಗೆ ಸೇರಿದ್ದೆ ನನ್ನ ಅಳಿಯನೇ ಅಲ್ಲಿ ಯಾವ ತಂಜನಗೂಡಿಂದ ನನ್ನ 22,000 ಸೋತರು ಅಲ್ಲೇ 10,000 ಮತ್ತೆ ಗೆಲ್ಲಿಸಿದೆ ಅಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ 10,000 ಬಹುಮತದಿಂದ ಬಂದಿದ್ದೇನೆ ಲೀಡ್ ತಗೊಂಡೆ 300,000ಕ್ಕಿಂತ ನನಗೆ ಅಧಿಕವಾದಂಥದ್ದು ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಹೆಚ್ಚು ಮತಗಳನ್ನು ಗಳಿಸಿದ್ರು ಅದನ್ನು ಅಳಿಸಿ ನಾನು 1,800 ಓಟ್ಗಳಿಂದ ಗೆದ್ದೆ ಯಾಕೆ ಗೆದ್ದೆ ನನಗೇನು ಅಧಿಕಾರ ಬೇಕಾಗಿಲ್ಲ ಅಟ್ಟಕ್ಕೋಸ್ಕರ ಚೆನ್ನಕ್ಕೋಸ್ಕರ ಗೆದ್ದು ತೋರಿಸ್ಕೊಟ್ಟಿದ್ದೇನೆ ಅದನ್ನು ಯಾಕೆ ಹೇಳಿದೆ ಅಂದರೆ ನಿಮಗೆ ಯಾಕೆ ಹೇಳಿದೆ ಅಂದರೆ ಇದೆಲ್ಲ ಕಾರಣ ನನಗೆ ಬಿ ಜೆ ಪಿಗೆ ಅವಕಾಶ ಕೊಟ್ಟರು ಯಡಿಯೂರಪ್ಪನವರು ಕೂಡ ನನಗೆ ಕರೆದು ಮಾಡಿ ಸ್ಥಾನವನ್ನೆಲ್ಲ ಕೊಟ್ಟಿದ್ದಾರೆ ಆದ್ದರಿಂದ ನಾನು ಇತ್ತೀಚೆಗೆ ಬಂದವನು ಅದರಿಂದ ಬಿ ಜೆ ಪಿಯ ಈ ವಿಚಾರಗಳಲ್ಲಿ ನಾನು ಹೆಚ್ಚಿಗೆ ಮಾತಾಡಬಾರ್ದು ಸರ್ ಇದೇ ರೀತಿಯಾದಂಥ ಅವಮಾನ ಯಡಿಯೂರಪ್ಪನವ್ರಿಗೆ ಆಗೋಯ್ತು ಅನ್ನುವಂಥ ಇದರಲ್ಲಿ ಎಲ್ರಿಗೂ ಗೊತ್ತು ಜಾಹೀರಾತು ಆಗಿದೆ ಇದು ಏನು ಹೈಕಮಾಂಡ್ ಮತ್ತೆ ಅವರಿಗೆ ಅನೈತಿಕವಾದಂಥ ಒಪ್ಪಂದ ಆಗಿದೆ ಅದರ ಪ್ರಕಾರನೇ ಗ್ರಾಮಸಿದರ ಕರ್ಸಿ ಅವರು ಮಾತಾಡಿದ್ದಾರೆ ಹೈಕಮಾಂಡು ಅಮಿತ್ ಶಾ ಮಾತಾಡಿದ್ದಾರೆ ನೆಡ್ಡಾ ಮಾತಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತಾಡಿದ್ದಾರೆ ಅವ್ರ ಹತ್ರ ನಮ್ಮ ನಿಮ್ಮ ಹತ್ರ ಮಾತಾಡಿದ್ದಾರೆ ಅವ್ರ ಹತ್ರ ಅವ್ರ ಹತ್ರ ಮಾತಾಡಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದಾರಲ್ರಿ ಸರ್ ಬಿಜೆಪಿ ಸರ್ಕಾರ ಬರಲಿಕ್ಕೆ ಹೊರಗಡೆಯಿಂದ ಬಂದಂತ ಅದು ಹೈಕಮಾಂಡ್ ಡಿಸಿಷನ್ ಬಗ್ಗೆ ನಾನು ಹೇಳ್ತಾ ಇರೋದು ಹೈಕಮಾಂಡ್ ಒಂದು ಡಿಸಿಷನ್ ತಗೊಂಡಿದೆ ಸ್ಪಷ್ಟವಾಗಿ ಈಗ ಯಡಿಯೂರಪ್ಪನವ್ರು ಹೇಳಿದ್ರು ಆ ಬಂದಾಗ ಒಂದು ಎರಡು ಮಾತನ್ನು ಹೇಳಿದರು ನನಗೆ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿದೆ ಏನು ತೊಂದರೆ ಇಲ್ಲ ದೈಹಿಕವಾಗ ಸಾಮರ್ಥ್ಯದ ಇನ್ನೂ 10 ವರ್ಷಗಳ ಕಾಲ ನಾನು ಸಂಘಟನೆ ಮಾಡುತ್ತೆ ಶಕ್ತಿ ಇದೆ ಮಾಡಿಕೊಡ್ತೇನೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿದರು ಬಟ್ ಅದೇ ಸಮಯದಲ್ಲಿ ಹೇಳಿದರು ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದಕ್ಕೆ ನಾನು ಭದ್ರಾಗಿರ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು ಹೈಕಮಾಂಡ್ ಡಿಸಿಷನ್ ಏನು 75 ವರ್ಷ ದಾಟಿರೋಂಥವ್ರಿಗೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಇದು ಸಾಕು ಅವ್ರಿಗೆ ಯಾವುದೇ ಬೇರೆ ಹುದ್ದೆಗಳು ಬೇಡ ಬೇರೆ ಇದರಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಅವ್ರ ಡಿಸಿಷನ್ ಹೈಕಮಾಂಡ್ ಡಿಸಿಷನ್ ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಹೈಕಮಾಂಡ್ ಡಿಸಿಷನ್ ಅದು